ಹೈಯೆಸ್ಟ್ ಕರಪ್ಷನ್ ನಡೆದಿದ್ದು ಕೋವಿಡ್ ಸಂದರ್ಭದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ. ಇದನ್ನು ಯಾರು ಮುಚ್ಚಾಕ್ಲಿಕ್ಕೆ ಆಗೋದಿಲ್ಲ. ಬೆಡ್ಡು ಬೆಡ್ಡು ಬೆಡ್ ಸ್ಕ್ಯಾಮ್ ನಾನು ಹೇಳಿದ್ನ, ಅವ್ರ ಎಂಪಿನೇ ಹೇಳಿದ್ದು ಬೆಡ್ ಸ್ಕ್ಯಾಮ್ ನಡೀತಾ ಇದೆ ಅಂತ. 10,000 ಬೆಡ್ ಮಾಡಿದ್ರಲ್ಲ BIC ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರಲ್ಲಿ ಎಷ್ಟು ಜನ ಮಲಗಿಸಿದ್ರೆ ಬೆಡ್ಡಲ್ಲಿ ಏನಾಯಿತು ಬೆಡ್ಡು? ಇವೆಲ್ಲ ಸುಮ್ಮನೆ ಮಾನ ಮರ್ಯಾದೆ ಎಲ್ಲ ತಗೊಳಕ್ಕೋಗ್ಬಿಡಿ. ರಾಜ್ಯಕ್ಕೆ ದೊಡ್ಡ ಕಳಂಕಿತ ರಾಜ್ಯ ಅಂತೇಳಿ ಇದಕ್ಕೆ ಒಂದು ಪಟ್ಟಿ ಕೊಟ್ಟಿದ್ದೀರಿ. ಇದೊಂದು ದೊಡ್ಡ ಭ್ರಷ್ಟಾಚಾರದ ರಾಜಧಾನಿ ಅಂತೇಳಿ BJP ಗಿಫ್ಟ್ ಕೊಟ್ಟಿದೆ, ಅದನ್ನು ತೆಗೆದಾಕಬೇಕು. 13ನೇ ತಾರೀಕು ಎಲೆಕ್ಷನ್ ಮುಗೀತದೆ. 10ನೇ ತಾರೀಕು ಈ ಮತದಾನ ಚುನಾವಣೆ ಅಲ್ಲ, ಆ ಮತದಾನ ಬದಲಾವಣೆಯ ಮತದಾನ. ಈ ರಾಜ್ಯದಲ್ಲಿ ಬದಲಾವಣೆ. 10ನೇ ತಾರೀಕು ರಾಜ್ಯದ ಅಭಿವೃದ್ಧಿಗೆ, 10ನೇ ತಾರೀಕು ಈ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ, ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಒಂದು ದಿನ. ಸೊ ಹಂಗೆ ಈ ಒಂದು 10ನೇ ತಾರೀಕು ಆಗ್ತದೆ, 13 ರಿಸಲ್ಟ್ ಬರ್ತದೆ, 15ನೇ ತಾರೀಕು ಹೊಸ ಮುಖ್ಯಮಂತ್ರಿಗಳನ್ನು, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡ್ತೀವಿ. ಅವ್ರ ಪಾರ್ಟಿಯವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ.